ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತಿರಲಿ ಕಿಚ್ಚ ಸುದೀಪ್ ಅವರು ಯಾವ ಸ್ಪರ್ಧೆಗೆ ಕಡಕಾಗಿ ಎಚ್ಚರಿಕೆಯನ್ನು ಕೊಡ್ತಾರೆ ಯಾರಿಗೆ ಕ್ಲಾಸ್ ಅನ್ನು ತೆಗೆದುಕೊಳ್ತಾರೆ ಯಾರಿಗೆ ತರಾಟೆಗೆ ತೆಗೆದುಕೊಳ್ತಾರೆ ಎಂಬ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇತ್ತು ಈಗ ಆ ಕುತೂಹಲಕ್ಕೆ ತೆರೆ ಬಿದ್ದಿದೆ ಹೌದು ವೀಕ್ಷಕರೇ ಈ ವಾರದಲ್ಲಿ ಕಿಚ್ಚ ಸುದೀಪ್ ಅವರು ಯಾರಿಗೆ ಕಡಕ್ಕಾಗಿ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ ವೀಕ್ಷಕರೇ ಸಂಗೀತ ಅವರು ಐದು ವಾರಗಳು ಸತತವಾಗಿ ಕಾರ್ತಿಕ್ ಅವರ ಜೊತೆಗಿದ್ದು ಆರನೇ ವಾರದಲ್ಲಿ ವಿನಯ್ ಗೌಡ ಅವರ ಟೀಮ್ಗೆ ಸೇರ್ಕೊಳ್ತಾರೆ ಅದಲ್ಲದೆ ಕಾರ್ತಿಕ್ ಅವರ ಬಗ್ಗೆ ಇಲ್ಲ ಕೆಲವು ಆರೋಪಗಳನ್ನು ಕೂಡ ಮಾಡ್ತಾರೆ ಈ ವಿಚಾರವಾಗಿ ಕಿಚ್ಚ ಸುದೀಪ್ ಅವರು ಸಂಗೀತ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ ಸಂಗೀತ ಅವರೇ ವಿನಯ್ ಹಾಗೂ ಕಾರ್ತಿಕ್ ಅವರ ನಡುವೆ ಇರುವಂತಹ ವ್ಯತ್ಯಾಸವೇನು ಇವಾಗ ನೀವು ವಿನಯ್ ಅವರ ಜೊತೆಗಿದ್ದೀರಾ ಆ ಅನುಭವ ಹೇಗಿತ್ತು ಹಾಗೆ ಕಾರ್ತಿಕ್ ಅವರ ಒಂದು ಸ್ನೇಹ ಹೇಗಿತ್ತು ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಸಂಗೀತ ಅವರಿಗೆ ಕೇಳ್ತಾರೆ ಇದಕ್ಕೆ ಉತ್ತರಿಸಿದಂತಹ ಸಂಗೀತ ಅವರು ವಿನಯ್ ಅವರು ಕಾಮನ್ ಕಂಪೋಸ್ ಆಗಿ ಹ್ಯಾಂಡಲ್ ಅನ್ನು ಮಾಡ್ತಾರೆ ಆದರೆ ಕಾರ್ತಿಕ್ ಅವರು ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ಹಾಡ್ತಾರೆ ನಾನು ಏನಾದರೂ ಅವರ ಹತ್ರ ಮಾತಾಡೋದಕ್ಕೆ ಹೋದ್ರೆ ಅವರು ನನ್ನ ಜೊತೆಗೆ ಜಗಳ ಹಾಡೋಕೆ ಅಂತಾನೆ ರೆಡಿಯಾಗಿ ಬಿಟ್ಟಿರ್ತಾರೆ ಅಂತ ಹೇಳಿ ಕಿಚ್ಚ ಸುದೀಪ್ ಅವರಿಗೆ ಹೇಳ್ತಾರೆ ಹಾಗಿದ್ರೆ ವಿನಯ್ ಅವರು ಬೆಸ್ಟ್ ಅಂತ ಹೇಳ್ತಿದ್ದೀರಾ ಹಾಗೆ ಕಾರ್ತಿಕ್ ಅವರ ಸ್ನೇಹ ಹೇಗಿತ್ತು ಅಂತ ಕೇಳೋ ವಿಚಾರಕ್ಕೆ ಸಂಗೀತ ಅವರು ನಾನು ತುಂಬಾ ಕಂಫರ್ಟಬಲ್ ಆಗಿ ವಿನಯ್ ಅವರ ಜೊತೆಗೆ ಇದ್ದೀನಿ ಅಂತ ಹೇಳ್ತಾರೆ ಇದೇ ವಿಚಾರವನ್ನ ಇಟ್ಕೊಂಡು ಕಿಚ್ಚ ಸುದೀಪ್ ಅವರು ಮತ್ತೆ ಸಂಗೀತ ಅವರಿಗೆ ಖಡಕ್ ಆಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇಷ್ಟು ದಿನ ಕಾರ್ತಿಕ್ ಅವರ ಜೊತೆಗಿದ್ದಾಗ ಒಂದೇ ದಿನದ ರಾತ್ರಿಯಲ್ಲಿ ಅವರು ಸರಿ ಇವ್ರದ್ದು ತಪ್ಪು ಅಂತ ನೀವು ಹೇಗೆ ಡಿಸೈಡ್ ಮಾಡ್ತೀರಾ ಅಂತೇಳಿ ಸಂಗೀತ ಅವರಿಗೆ ಪ್ರಶ್ನೆ ಮೇಲೆ ಪ್ರಶ್ನೆಯನ್ನ ಹಾಕಿದ್ದಾರೆ ಕಳೆದ ಐದು ವಾರದಿಂದಲೂ ಫ್ರೆಂಡ್ಶಿಪ್ ಅನ್ನೋದು ಇತ್ತು ಈಗ ಕಾರ್ತಿಕ್ ಅವರನ್ನ ಬಿಟ್ಟು ನೀವು ಬೇರೆ ಗುಂಪಿಗೆ ಸೇರಿದ್ದೀರಿ ಹಾಗಂತ ಮಾತ್ರಕ್ಕೆ ನೀವು ತಪ್ಪು ಮಾಡಿದ್ದೀರಿ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಕಾರ್ತಿಕ್ ಅವರ ಜೊತೆಗಿದ್ದಂತಹ ಸ್ನೇಹ ನಿಮಗೆ ಬೇಡವಾಗೋಯ್ತಾ ಅಷ್ಟೊಂದು ಸ್ನೇಹದ ಬಗ್ಗೆ ನಿಮಗೇನಾದ್ರೂ ಕಾಳಜಿ ಇದ್ದಿದ್ರೆ ನೀವು ಅವರ ತಲೆಯನ್ನ ಬೋಳಿಸುವಾಗ ಬೇಡ ಕಾರ್ತಿಕ್ ಅಂತ ಹೇಳಬಹುದಾಗಿತ್ತಲ್ವಾ ಅಂತೇಳಿ ಕಿಚ್ಚ ಸುದೀಪ್ ಅವರು ಸಂಗೀತ ಅವರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇನ್ನು ಈ ವಾರದಲ್ಲಿ ಸಂಗೀತ ಅವರು ಸಿಕ್ಕಾಪಟ್ಟೆ ಕಳಪೆ ಮಟ್ಟದಲ್ಲಿ ಪ್ರದರ್ಶನವನ್ನ ತೋರಿಸಿದ್ದಾರೆ ಮಾನವೀಯತೆ ಬಗ್ಗೆ ಮಾತನಾಡ್ತಾರೆ ಆದರೆ ಅವರಿಗೆ ಮಾನವೀಯತೆ ಇಲ್ಲ ಜೊತೆಗೆ ಅಲ್ಲಿರುವಂತಹ ಸ್ಪರ್ಧೆಗಳ ಜೊತೆಗೆ ಸರಿಯಾದ ಒಡನಾಟ ಇಲ್ಲ ಕಾರ್ತಿಕ್ ಅವರು ಹಾಗೆ ತನಿಷ್ ಅವರ ಜೊತೆಗೆ ತುಂಬಾ ಬ್ಯಾಡ್ ಆಗಿ ಅಗ್ರೆಸಿವ್ ಆಗಿ ಬಿಹೇವ್ ಅನ್ನ ಮಾಡ್ತಾರೆ ನಂತರದಲ್ಲಿ ಸ್ವತಃ ತಾವೇ ಕುತ್ಕೊಂಡು ಒಂದ್ ಕಡೆ ಹಳ್ಳ ಇದೆಲ್ಲ ವಿಚಾರಕ್ಕಾಗಿ ಕಿಚ್ಚ ಸುದೀಪ್ ಅವರು ಸಂಗೀತ ಅವರಿಗೆ ಖಡಕ್ ಆಗಿ ವಾರ್ನ್ ಅನ್ನ ಮಾಡಿದ್ದಾರೆ ಸ್ನೇಹ ಅನ್ನೋದು ಒಂದು ದಿನ ರಾತ್ರಿಗೆ ಬದಲಾಗುವಂತದ್ದಲ್ಲ ತುಂಬಾ ಅಮೂಲ್ಯವಾದಂತಹ ಸಂಬಂಧ ಅದು ಸಂಬಂಧಿಕರು ಇವತ್ತು ಇರ್ತಾರೆ ನಾಳೆ ಹೋಗ್ತಾರೆ ದುಡ್ಡಿದ್ರೆ ಬರ್ತಾರೆ ದುಡ್ಡಿಲ್ಲ ಅಂದ್ರೆ ಹೋಗ್ತಾರೆ ಆದ್ರೆ ಸ್ನೇಹ ಅನ್ನೋದು ಹಾಗಲ್ಲ ನೀವು ಕಷ್ಟದಲ್ಲಿದ್ದಾಗ್ಲೂ ಕೂಡ ನಿಮ್ಮ ಜೊತೆಗೆ ಇರುವಂತಹ ವ್ಯಕ್ತಿಗಳನ್ನ ಯಾವುದೇ ಕಾರಣಕ್ಕೂ ಕಳೆದ್ಕೊಳ್ಬೇಡಿ ಅಂತ ಹೇಳಿ ಸಂಗೀತ ಅವರಿಗೆ ಕಿಚ್ಚ ಸುದೀಪ್ ಅವರು ಕಿವಿ ಮಾತನಾ ಹೇಳಿದ್ದಾರೆ ಇನ್ನು ಇದನ್ನೆಲ್ಲ ಕೇಳಿದಂತಹ ಸಂಗೀತ ಅವರಿಗೆ ಸ್ವಲ್ಪ ಕನ್ಫ್ಯೂಷನ್ ಕೂಡ ಆಗಿದೆ ಆದ್ರೆ ಅವರು ನಾವೆಲ್ಲಿ ಎಲ್ಲಿ ಬಿಟ್ರೆ ನನ್ನ ಹೀಗೋಗೆ ಹರ್ಟ್ ಆಗುತ್ತೋ ಅಂತ ಹೇಳಿ ಸಂಗೀತ ಅವರು ಇಲ್ಲ ಸರ್ ನಾನ್ ಮಾಡಿದ್ದೆ ಸರಿ ಅಂತ ಹೇಳಿ ಕಿಚ್ಚ ಸುದೀಪ್ ಅವರಿಗೆ ಮತ್ತೆ ಮಂಡುವಾದವನ್ನ ಮಾಡ್ತಾ ಇದ್ದಾರೆ ಇನ್ನು ಈ ವಾರದಲ್ಲಿ ಸಂಗೀತ ಅವರು ಮಾನವೀಯತೆಯನ್ನ ಮರೆತು ಎಲ್ಲಾ ಸ್ಪರ್ಧೆಗಳಿಗೆ ತುಂಬಾ ಕಷ್ಟವಾಗಿರುವಂತಹ ಹಾಗೆ ಅವಮಾನ ಆಗಿರುವಂತಹ ಟಾಸ್ಕ್ ಗಳನ್ನ ಕೊಟ್ಟಿದ್ರು ಇದಲ್ಲದೆ ಸ್ನೇಹಿತ ಅವರಿಗೆ ಅನ್ನದ ವಿಚಾರಕ್ಕೆ ಅಷ್ಟೊಂದು ಅನ್ನ ಹಾಕೊಂಡ್ರೆ ಬೇರೆ ಸ್ಪರ್ಧಿಗಳು ಊಟ ಏನು ಮಾಡೋದು ಅಂತ ಹೇಳಿ ಕಾರ್ತಿಕ್ ಅವರು ಪ್ರಶ್ನೆ ಮಾಡಿದಕ್ಕೆ ಸಂಗೀತವರು ಆ ವಿಚಾರಕ್ಕೆ ಸ್ವತಃ ತಾವೇ ನನ್ಗೆ ಹೇಳಿದ್ದು ಅಂತೇಳಿ ಸಿಕ್ಕಾಪಟ್ಟೆ ಬೇಜಾರನ್ನ ಮಾಡಿಕೊಂಡು ಕಾರ್ತಿಕ್ ನೆಗೆಟಿವ್ ಆಗಿ ಪೋರ್ಟ್ರೇಟ್ ಅನ್ನು ಮಾಡೋದಕ್ಕೆ ಶುರು ಮಾಡಿದ್ರು ಈ ವಿಚಾರಕ್ಕೂ ಕೂಡ ಕಿಚ್ಚ ಸುದೀಪ್ ಅವರು ಸಂಗೀತ ಅವರಿಗೆ ಸಿಕ್ಕಾಪಟ್ಟೆ ಖಡಕ್ ಆಗಿ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ ವೀಕ್ಷಕರೇ ಸಂಗೀತ ಶೃಂಗೇರಿಯವರಿಗೆ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತೆಗೆದುಕೊಂಡಿರೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಸಂಗೀತಗೆ ಕ್ಲಾಸ್ ತೆಗೆದುಕೊಂಡಿರುವುದು ನಿಮ್ಗೆ ಏನಾದರೂ ಖುಷಿ ಆಗಿದ್ರೆ ತಪ್ಪದೇ ಈ ವಿಡಿಯೋ ಲೈಕ್ ಕೊಡಿ ಇದರ ಜೊತೆಗೆ ಸ್ನೇಹ ಹಾಗೂ ಸಂಬಂಧದ ಬಗ್ಗೆ ವ್ಯತ್ಯಾಸವನ್ನ ಸಂಗೀತ ಅವರಿಗೆ ತಿಳಿಸಿಕೊಟ್ಟಿದ್ದಂತಹ ಕಿಚ್ಚ ಸುದೀಪ್ ಅವರ ಮಾತಲ್ಲಿ ಬೆಲೆ ಇದೆ ಅನ್ನೋದಾದ್ರೆ ತಪ್ಪದೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ